ಈಗ ನೀವು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರೆ ನಿಮ್ಗೆ ಏನಾಗಿತ್ತು? ಈಗ ಸೊಣ್ಣ ಆಗಿರ್ಬೋದು, ಬೆನ್ನು ಆಗಿರ್ಬೋದು, ಮೊಣಕಾಲು ಆಗಿರ್ಬೋದು ಕಡಿಮೆ ಆಗಿದೆ. ಆರಾಮಾಗಿದ್ದೀರಾ? ಈಗ ಆರಾಮ ಓಡಾಡ್ತೀರಲ್ಲ, ಕುಂದ್ರೋದು ಸ್ವಲ್ಪ ಕೆಲಸ ಮಾಡ್ತೀನಿ, ಕೆಲಸ ಮಾಡೋದಾಗ್ಲಿ ಕುಂದ್ರೋದಾಗ್ಲಿ. ಇಲ್ಲಿ ಬರೋಕ್ಕೆ ಮುಂಚೆ ಸರ್ ನೀವು ಬೇರೆ ಕಡೆ ತೋರಿಸಿದ್ರಿ? ಎಲ್ಲಿ ತೋರಿಸಿದ್ರಿ? ಇಲ್ಲಿ ಡಾಕ್ಟರ್ ತೋರಿಸಿದ್ವಿ, ಆಮೇಲೆ ಬೆಂಗಳೂರು ಸತಿ ಇಂಜೆಕ್ಷನ್ ಕೊಟ್ಟಿದ್ರು. ಇನ್ನ ಇತ್ತು ನೋವು, ಈಗ ಬೆಂಗಳೂರಲ್ಲಿ ಇಂಜೆಕ್ಷನ್ ಕೊಟ್ಟಿದ್ರು. ಆಮೇಲೆ ಅವ್ರು ಏನಂತ ಹೇಳಿದ್ರು ಇದಕ್ಕೆ? ಇದಕ್ಕೆ ನೋಡ್ರಿ, ಒಂದ್ 15 ದಿನ ನೋಡ್ರಿ, ಆಮೇಲೆ ನಂಗಾದ್ರೆ ಆಪರೇಷನ್ ಮಾಡೋಣ ಅಂತ ಹೇಳಿದ್ರು. ಅಲ್ವಾ, ಆಪರೇಷನ್ ಮಾಡೋಣ ಅಂತ ಹೇಳಿದ್ರು. ಸರ್ ನೀವು ನಮ್ಮಲ್ಲಿ ಬಂದಿದ್ರಿ? ಈಗ ನಮ್ಮಲ್ಲಿ ಬಂದ್ರೆ ನಾವು ನಿಮ್ಗೆ ಟ್ರೀಟ್ಮೆಂಟ್ ಮಾಡಿದ್ರ? ಈಗ ಆಪರೇಷನ್ ಬರಲಿ, ಸ್ಕ್ಯಾನಿಂಗ್ ಆಗಲಿ ಏನು ಮಾಡಿದ್ರ? ಏನಿಲ್ಲ. ಇಂಜೆಕ್ಷನ್ ಆಗಲಿ ಮೆಡಿಸಿನ್ ಆಗಲಿ ಏನು ಕೊಟ್ಟಿದ್ರೆ? ಇಲ್ಲ, ಓನ್ಲಿ ಬೋನ್ ಸೆಟ್ಟಿಂಗ್. ಬೋನ್ ಸೆಟ್ಟಿಂಗ್ ಅಂದ್ರೆ ಆರಾಮಾಗಿದೆ. ನಿಮ್ಗೆ ನಮ್ಮ ಟ್ರೀಟ್ಮೆಂಟ್ ಹೆಂಗ್ ಅನ್ಸುತ್ತೆ? ಚೆನ್ನಾಗಿ ಅನ್ಸುತ್ತೆ. ಈಗ ನೀವು ಸ್ವಲ್ಪ ಈಗ ನಿಮ್ಮ ಅಂತ ಬಂದ್ರೆ ವಯಸ್ಸಾದ ಬಂದ್ರೆ ಇದು ಟ್ರೀಟ್ಮೆಂಟ್ ಮಾಡಿಸ್ಬೋದಾ? ಮಾಡಿಸ್ಬೋದು. ಅದರಿಂದ ನಿಮ್ಗೆ ತೊಂದರೆ ಆಗಲ್ಲ? ಏನ್ ತೊಂದರೆ ಆಗಲ್ಲ. ಏನ್ ಹೇಳ್ತೀರಿ ಈಗ ಯಾರನ್ನ ಬರೋರಿದ್ರೆ ಅವ್ರಿಗೆ ಏನಂತೆ ಹೇಳ್ಬೇಕು? ಹೇಳ್ತೇನೆ, ಸ್ವಲ್ಪ ಹೋಗಿ ನೋಡ್ರಿ ಒಂದ್ 4 ದಿವಸ, ಆಮೇಲೆ ನಿಮಗೆ ಗೊತ್ತಾಗ್ತದೆ ಅವ್ರು ಮಾಡೋದನ್ನ ಚೆನ್ನಾಗತ್ತೈತೆ, ನಮ್ಗೆ ಚೆನ್ನಾಗಾಗಿತ್ತು ಅಂತ ಹೇಳ್ತೀನಿ. ನೀವೇನ್ ಹೇಳ್ತೀರಿ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ? ಬೆಂಗಳೂರಿಗೆ ಬೆಂಗಳೂರಿಗೆ ಕರ್ಕೊಂಡೋದ್ಮೇಲೆ ಚೆಕ್ ಮಾಡಿ ಅವ್ರೊಂದು ಇಂಜೆಕ್ಷನ್ ಹಾಕಿದ್ರು. ಅದಾದ್ಮೇಲೆ ನೋಡ್ರಿ ಪೇನ್ ಕಡಿಮೆ ಆಗಿಲ್ಲ ಅಂದ್ರೆ ಇದು ಏನಿದೆ ಸ್ಪೈನಲ್ ಇದು ಆಪರೇಷನ್ ಮಾಡೋಣ ಅಂತ ಹೇಳಿದ್ರು. ಬಟ್ ನಾವು ಒಂದ್ಸಲ ಕರ್ಕೊಂಡು ಬಂದು ನಮ್ಮ ಫ್ರೆಂಡ್ ಇದ್ದಾನ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಇವಾಗ 1 ವೀಕ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಇವಾಗ ಆರಾಮಾಗಿ ಓಡಾಡ್ತಾರ, ಆರಾಮಾಗಿ ಕೆಲಸ ಕೂಡ ಮಾಡ್ತಿದಾರ. ಒಳ್ಳೇದಾಯ್ತು, ಚೆನ್ನಾಗಿ ನಮಸ್ಕಾರ ಹೇಳಿ. ಬಹಳ ಇದಿತ್ತು ಬಿಡಪ್ಪ, ನನ್ಗೆ ನಿಂದ್ರಕ್ ಆಗ್ತಿಲ್ಲ. ಬರ್ತಾ ಬರ್ತಾ ಅದು ನೀನು ಸ್ವಲ್ಪ ಎಣ್ಣೆ ತಿಕ್ಕಲ್ಲ, ಹೌದಪ್ಪ. ಅಲ್ಲ ಮಾಡ್ತಿ ಬಿಡಪ್ಪ, ಎಲ್ಲ ಕೈ ಕಾಲು ಎಲ್ಲ ಮುಟ್ಟಿ ಮಾಡ್ತೀನಿ, ದೇವ್ರು ಒಳ್ಳೇದ್ ಮಾಡ್ಬೋದು. ಅದೇ ಯೋಚನೆ.